ನಮಸ್ಕಾರ. ಸುಮಾರು ದಿನಗಳಿಂದ ಹಲವಾರು ಜನರು ಜಮೀನಿಗೆ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಪಾರ್ಟಿಷನ್ ಡೀಡ್ ಅಂದರೆ ವಿಭಾಗ ಪತ್ರ ಬಗ್ಗೆ ವಿಡಿಯೋ ಮಾಡಿ ಎಂದು ಕಮೆಂಟ್ಸ್ ಮಾಡಿದ್ರು. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ವಿಭಾಗ ಪತ್ರದ ಬಗ್ಗೆ ಗೊತ್ತಿರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇವೆ. ವಿಭಾಗ ಪತ್ರ ಎಂದರೇನು, ಅದನ್ನು ಎಲ್ಲಿ ಮಾಡಿಸಬೇಕು, ವಿಭಾಗ ಪತ್ರ ಮಾಡುವಾಗ ಯಾವ ಯಾವ ದಾಖಲೆಗಳು ಬೇಕು ಮತ್ತು ವಿಭಾಗ ಪತ್ರ ಮಾಡಬೇಕಾದರೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ವಿಡಿಯೋ, ಆದ್ದರಿಂದ ವಿಡಿಯೋ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ. ಹೆಸರೇ ಹೇಳುವಂತೆ ವಿಭಾಗ ಅಂದರೆ ಭಾಗ ಮಾಡುವುದು ಎಂದರ್ಥ. ಇದಕ್ಕೆ ವಾಟ್ನಿ ಪಾಲು ಎಂತಲೂ ಸಹ ಕರೆಯಬಹುದು. ಅಣ್ಣ ತಮ್ಮಂದಿಯರು ಆಸ್ತಿಯನ್ನು ಪಾಲು ಮಾಡಿಕೊಂಡು ಸ್ವತಂತ್ರವಾಗಿ ಬದುಕಲು ಇಚ್ಛಿಸುತ್ತಾರೆ. ಅದರಂತೆ ಆಸ್ತಿಯನ್ನು ಭಾಗ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದರೆ ಮುಗಿಯಿತು ಎಂದು ನೀವು ಅಂದುಕೊಳ್ಳಬೇಡಿ. ಈ ಕೆಲಸ ಅಧಿಕೃತ ಮತ್ತು ಕಾನೂನಿನ ಪ್ರಕಾರ ವಿಭಾಗ ಮಾಡಬೇಕಾದರೆ ನೀವು ನೋಂದಣಿ ಕಚೇರಿಯಲ್ಲಿ ವಿಭಾಗ ಪತ್ರ ಮಾಡಿಸಲೇಬೇಕು. ಹೀಗೆ ಮಾಡಿಸುವ ಪದ್ಧತಿಗೆ ವಿಭಾಗ ಪತ್ರ ಎಂದು ಕರೆಯಬಹುದು. ಈಗ ಪಾರ್ಟಿಷನ್ ಡೀಡ್ ಅಥವಾ ವಿಭಾಗ ಪತ್ರದಲ್ಲಿ ಏನೇನು ಅಂಶ ಒಳಗೊಂಡಿರಬೇಕು ಮತ್ತು ಬೇಕಾಗುವ ದಾಖಲೆಗಳು ಏನೇನು, ಈ ಪಾರ್ಟಿಷನ್ ಡೀಡ್ ಮಾಡುವಾಗ ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋಣ. ಪಾಲುದಾರರ ಆಧಾರ್ ಕಾರ್ಡ್ ಅಂದರೆ ವಿಭಾಗ ಮಾಡಿಕೊಳ್ಳುವವರ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಹಾಗೆ ಒಂದು ಕುಟುಂಬದ ವಂಶಾವಳಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ. ಇದನ್ನು ನೀವು ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಹಾಗೆ ವಂಶಾವಳಿ ಪತ್ರದಲ್ಲಿರುವ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಹಾಜರಿದ್ದು ವಿಭಾಗ ಪತ್ರಕ್ಕೆ ಸಹಿ ಮಾಡಬೇಕು. ಸಾಕ್ಷಿ ಪತ್ರ ಸಹ ಬೇಕಾಗುತ್ತೆ, ಅಂದರೆ ವಿಭಾಗ ಪತ್ರದಲ್ಲಿ ಸಾಕ್ಷಿಗಳು ಸಹಿ ಮಾಡಬೇಕು ಮತ್ತು ನೋಂದಣಿ ಅಂದರೆ ರಿಜಿಸ್ಟರ್ ಮಾಡುವ ಹಂತದಲ್ಲಿ ಆ ದಿನದಂದು ಅವರು ಕಡ್ಡಾಯವಾಗಿ ಹಾಜರಿರಬೇಕು ಮತ್ತು ನೋಂದಣಿ ಪತ್ರದಲ್ಲಿ ಸಾಕ್ಷಿದಾರರು ಸಹಿ ಮಾಡಬೇಕು. ಲೆವನಿ ನಕ್ಷೆ ಕಡ್ಡಾಯವಾಗಿ ಬೇಕು. ಒಂದು ವೇಳೆ ಲೆವನಿ ನಕ್ಷೆ ಅಂದರೆ ಲೆವನಿ ಸ್ಕೆಚ್ ಇಲ್ಲದಿದ್ದರೆ ವಿಭಾಗ ಪತ್ರ ನೋಂದಣಿ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಮಾಡಿಸಿಕೊಳ್ಳಬೇಕು. ಲೆವನಿ ನಕ್ಷೆ ಅಂದರೆ ಲೆವನಿ ಸ್ಕೆಚ್ ಹೇಗೆ ಪಡೆಯಬೇಕು, ಯಾವ ರೀತಿ ಮಾಡಿದರೆ ನಿಮಗೆ ಲೆವನಿ ನಕ್ಷೆ ಸಿಗುತ್ತೆ ಎಂಬುದರ ವಿಡಿಯೋ ಸಹ ಮಾಡಿದ್ದೇವೆ. ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನೆಲ್ಲ ಹಾಕಿರ್ತೀವಿ, ಆ ವಿಡಿಯೋ ನೋಡಿ ಮಾಹಿತಿ ತಿಳಿದುಕೊಳ್ಳಬಹುದು. ಈ ಮೇಲಿನ ಎಲ್ಲ ದಾಖಲಾತಿಗಳೊಂದಿಗೆ ಒಂದು ವಿಭಾಗ ಪತ್ರ ಬರೆಸಬೇಕು, ಅಂದರೆ ಪಾಲು ಪತ್ರ ಬರೆಸಬೇಕು, ಅಂದರೆ ಪಾರ್ಟಿಷನ್ ಡೀಡ್ ಬರೆಸಬೇಕು. ವಿಭಾಗ ಪತ್ರದಲ್ಲಿ ಜಮೀನಿನ ವಿಸ್ತೀರ್ಣ, ಚತುರ ಸೀಮೆ, ಯಾರ ಯಾರ ಪಾಲಿಗೆ ಎಷ್ಟೆಷ್ಟು ಜಮೀನು ಎಂದು ಪಾಲಿನ ವಿವರಣೆ ಮತ್ತು ಹೊಣೆಗಾರಿಕೆ ಸಹಿತ ಎಲ್ಲವೂ ಸ್ಪಷ್ಟವಾಗಿ ತಿಳಿಸಬೇಕು. ಇದರಲ್ಲಿ ವಿಭಾಗ ಪತ್ರದಲ್ಲಿ ವಿಭಾಗ ಪತ್ರ ಯಾವ ರೀತಿ ಬರೆಯಬೇಕು ಅನ್ನೋದನ್ನು ಉದಾಹರಣೆ ಸಮೇತ ನೋಡಿ ಹೇಗಿರುತ್ತೆ ಅಂತ. ಸನ್ 2022 ಜನವರಿ ಮಾಹೆ ಅಂದರೆ ತಿಂಗಳು, ತಾರೀಕು 25 ಈ ರೀತಿಯಾಗಿ ದಿನಾಂಕ ಬರೆಯಬೇಕು. ಪಾರ್ಟಿ ನಂಬರ್ 1 ಅಂತ ಬರೆದು ಆ ಕುಟುಂಬದಲ್ಲಿ ಯಾರು ಪಾರ್ಟಿ ನಂಬರ್ 1 ಆಗಿರುತ್ತಾರೋ ಅವರ ಹೆಸರು ಬರೆಯಬೇಕು. ಹಾಗೆ ಗ್ರಾಮದ ಹೆಸರು ಬರೆಯಬೇಕು, ಅದರ ಮುಂದೆ UID ಅಂದರೆ ಆಧಾರ್ ಕಾರ್ಡ್ ನಂಬರ್ ಬರೆಯುವುದನ್ನು ಮರೆಯಬೇಡಿ. ಹಾಗೆ ಪಾರ್ಟಿ ನಂಬರ್ 2 ಬರೆದು ಅವರ ಹೆಸರು, ಊರು ಹಾಗೆ ಅವರ ಆಧಾರ್ ಕಾರ್ಡ್ ಸಹ ಬರೆಯಬೇಕು. ಪಾರ್ಟಿ ನಂಬರ್ 3 ಅಂದರೆ ಕುಟುಂಬದ ಸದಸ್ಯರು ಎಷ್ಟು ಜನ ಪಾಲು ಮಾಡಬೇಕೆಂದಿರ್ತಾರೋ ಅಷ್ಟು ಜನರ ಪಾರ್ಟಿ ನಂಬರ್ ಅಂತ ಹಾಕಿ ಅವರ ಹೆಸರು ಮತ್ತು ಊರಿನ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ ಬರೆಯೋದನ್ನು ಮರೆಯಬೇಡಿ. ನಾವುಗಳೆಲ್ಲರೂ ಅವಿಭಕ್ತ ಕುಟುಂಬದ ಸದಸ್ಯರಾಗಿದ್ದು ಇಲ್ಲಿಯವರೆಗೂ ನಮ್ಮ ಕುಟುಂಬದ ಒಟ್ಟು ಆಸ್ತಿಯನ್ನು ಜಂಟಿಯಾಗಿ ಅಂದರೆ ಒಟ್ಟಿಗೆ ಅನುಭವಿಸಿಕೊಂಡು ಬರುತ್ತಿದ್ದೇವೆ. ಆದರೆ ನಮ್ಮ ಒಟ್ಟು ಕುಟುಂಬ ದೊಡ್ಡದಾಗುತ್ತಾ ಬರುತ್ತಿರುವುದರಿಂದ ಮುಂದುವರಿಯುವುದು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ನಾವುಗಳು ಪರಸ್ಪರ ಪ್ರೀತಿ ವಿಶ್ವಾಸದಿಂದಿರುವಾಗಲೇ ಒಟ್ಟು ಕುಟುಂಬದ ಆಸ್ತಿಗಳನ್ನು ವಿಭಾಗಿಸಿಕೊಂಡು ಪ್ರತ್ಯೇಕವಾಗಿರಲು ನಿಶ್ಚಯಿಸಿದ್ದೇವೆ, ಅಂದರೆ ನಿರ್ಣಯ ಮಾಡಿದ್ದೇವೆ. ಆದ್ದರಿಂದ ಈ ಕೆಳಗಿನ ಶೆಡ್ಯೂಲ್ನಲ್ಲಿ ಕಂಡಂತೆ ನಮ್ಮ ಕುಟುಂಬದ ಒಟ್ಟು ಕುಟುಂಬದ ಆಸ್ತಿಯನ್ನು ವಿಭಾಗಿಸಿಕೊಂಡಿರುತ್ತೇವೆ. ಶೆಡ್ಯೂಲ್ ವಿವರಣೆ 1, 2, 3 ಪಾರ್ಟಿಯವರು ಕ್ರಮಬದ್ಧವಾಗಿ ಅ ಎಂದು ತಿಳಿದುಕೊಳ್ಳುವುದು. ಹಾಗೆ ಶೆಡ್ಯೂಲ್ನಲ್ಲಿ ಕಂಡ ಚರಾಸ್ತಿ ಆಗಲಿ ಅಥವಾ ಸ್ಥಿರಾಸ್ತಿ ಆಗಲಿ ಅವುಗಳ ಸ್ವಾಧೀನತೆ ರೀತಿ ಸಹ ಬರೆಯಬೇಕು. ಈ ದಿನವೇ ಹೊಂದಿರುತ್ತದೆ. ಪರಸ್ಪರ ಒಪ್ಪಿಗೆ ಮಾಡಿಕೊಂಡು ವಿಭಾಗ ಪತ್ರ ಇದಾಗಿರುವುದರಿಂದ ಇನ್ನು ಮುಂದೆ ಒಬ್ಬರ ಪಾಲಿನ ಮೇಲೆ ಮತ್ತೊಬ್ಬರಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂದು ಸಹ ವಿಭಾಗ ಪತ್ರದಲ್ಲಿ ಬರೆಯಬೇಕು.
ಅಶೆಡ್ಯೂಲ್ ಅಂದರೆ ಒಂದನೇ ಪಾರ್ಟಿ, ಪಾರ್ಟಿ ಹೆಸರು ಬರೆಯಬೇಕು, ಹಾಗೆ ಅವನ ಪಾಲಿನ ವಿವರಣೆ ಬರೆಯಬೇಕು, ಹಾಗೆ ಸರ್ವೆ ನಂಬರ್, ಹಿಸಾ ನಂಬರ್, ಹಾಗೆ ಮುಖ್ಯವಾಗಿ ಎಷ್ಟು ಎಕರೆ ಜಮೀನಿದೆ, ಹಾಗೆ ಗುಂಟೆ ಸಹ ಬರೆಯಬೇಕು, ಹಾಗೆ ಊರಿನ ವಿಳಾಸ ಸಹ ಬರೆಯಬೇಕು. ಚಕ್ಕು ಬಂದಿಯ ಸಂಪೂರ್ಣ ಮಾಹಿತಿ, ಒಂದನೇ ಪಾರ್ಟಿಯ ಚಕ್ಕು ಬಂದಿ ಇವರ ಅವನು ಪಾಲಿಗೆ ಬರುವುದು ಜಮೀನಿನ ಚಕ್ಕು ಬಂದಿ ಇವರ ಬರೆಯಬೇಕು, ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಎಂದು. ಆ ಶೆಡ್ಯೂಲ್, ಆ ಶೆಡ್ಯೂಲ್ ಅಂದರೆ ಎರಡನೇ ಪಾರ್ಟಿದಾರರ ಹೆಸರು ಬರೆಯಬೇಕು, ಅವರ ಪಾಲಿಗೆ ಎಷ್ಟು ಜಮೀನು ಬಂದಿದೆ ಅದನ್ನು ಸಹ ಬರೆದು ಅಡ್ರೆಸ್ ಬರೆಯಬೇಕು. ಅಡ್ರೆಸ್ ಬಂದು ಬರೆದು ಅದು ಸಹ ಚಕ್ಕು ಬಂದಿ ವಿವರ ಸಂಪೂರ್ಣವಾಗಿ ಬರೆಯಬೇಕು. ಚಕ್ಕು ಬಂದಿ ಸರ್ವೆ ನಕಾಶ ಪ್ರಕಾರ ಯಾವ ರೀತಿ ಇರುತ್ತೋ ಅದೇ ರೀತಿ ಚಕ್ಕು ಬಂದಿ ವಿವರ ಆ ಶೆಡ್ಯೂಲ್ನ ಅಂದರೆ ಎರಡನೇ ಪಾರ್ಟಿಯವರ ಜಮೀನಿನ ಸುತ್ತಮುತ್ತ ಯಾರು ಬರುತ್ತಾರೋ ಅವರ ಚಕ್ಕು ಬಂದಿ ವಿವರ ಕಂಪಲ್ಸರಿ ಬರೆಯಬೇಕು. ಅದೇ ರೀತಿ ಮೂರನೇ ಪಾರ್ಟಿ ನೋಡೋಣ. ಈ ಶೆಡ್ಯೂಲ್ ಅಂತೂ ಕರೆಯುತ್ತಾರೆ ಮೂರನೇ ಪಾರ್ಟಿಗೆ. ಗಾಯತ್ರಿ ಇವರ ಪಾಲಿನ ವಿವರಣೆ ಅಂದರೆ ಹೆಣ್ಣು ಮಗಳಾಗಿರೋದ್ರಿಂದ 10 ಲಕ್ಷ ರೂಪಾಯಿಗಳು ಚೆಕ್ಕಿನ ಮುಖಾಂತರ ಕೊಡಲಾಗಿದೆ. SBI ಬ್ಯಾಂಕ್ ಚೆಕ್ ಸ್ಲಿಪ್ ಸಹ ಬರೆಯಬೇಕು, ಹಾಗೆ ಚೆಕ್ಕಿನ ನಂಬರ್ ಸಹ ಅಲ್ಲಿ ಬರೆಯಬೇಕು. ಈ ರೀತಿ ಇವಾಗ ಆಗುವ ಸಂದರ್ಭ ಬಂದರೆ ಈ ರೀತಿಯಾಗಿ ಜಸ್ಟ್ ಎಕ್ಸಾಂಪಲ್ ಸಮೇತ ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ. ಈ ದಸ್ತಾವೇಜು 4 ಹಾಳೆಗಳ ಮೇಲೆ ಮುದ್ರಿಸಲಾಗಿದೆ, ಇದನ್ನು ಕಂಪಲ್ಸರಿ ಬರೆಯಬೇಕು. ಏಕೆಂದರೆ ಎಷ್ಟು ಹಾಳೆಗಳು ಇರುತ್ತವೆ ಅನ್ನೋದನ್ನು ಬರೆಯಬೇಕು, ಹಾಗೆ ಮುದ್ರಾಂಕ ಶುಲ್ಕ ಸಹ ಬರೆಯಬೇಕು. ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಸೈನ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಫಸ್ಟ್ ಪಾರ್ಟಿ ಹೆಸರು ಬರೆದು ಅದರ ಮೇಲೆ ಅವರ ಸೈನ್ ಮಾಡಿಸಬೇಕು. ಎರಡನೇ ಪಾರ್ಟಿ, ಮೂರನೇ ಪಾರ್ಟಿ ಅವರ ಹೆಸರು ಬರೆದು ಹಾಗೆ ಪಾರ್ಟಿ ನಂಬರ್ ಮೂರನೇ ಪಾರ್ಟಿ ಅಂತ ಬರೆದು ಅದರ ಮೇಲೆ ಮೂರನೇ ಪಾರ್ಟಿ ಯಾರು ಇರ್ತಾರೋ ಅವರ ಹೆಸರು ಬರೆದು ಅದರ ಮೇಲೆ ಮೂರನೇ ಪಾರ್ಟಿಯಿಂದ ಸಹಿ ಮಾಡಿಸಬೇಕು. ಹಾಗೆ ಅದರ ಕೆಳಗಡೆ ಮುಖ್ಯವಾಗಿ ಸಾಕ್ಷಿದಾರರ ಹೆಸರು ಸಹ ಬರೆದು ಆ ಹೆಸರಿನ ಮುಂದೆ ಅವರ ಸೈನ್ ಅಂದರೆ ಸಿಗ್ನೇಚರ್ ಸಹ ಮಾಡಿಸಿಕೊಳ್ಳಬೇಕು. ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ ಮೂರನೇ ಪಾರ್ಟಿಯವರಾದ ಗಾಯತ್ರಿಗೆ ಜಮೀನಿನ ಬದಲಾಗಿ 10 ಲಕ್ಷ ರೂಪಾಯಿ ಕೊಡಲಾಗಿದೆ. ಯಾಕೆಂದರೆ ಒಂದನೇ ಪಾರ್ಟಿಗೆ ಎರಡನೇ ಪಾರ್ಟಿಗೆ ಜಮೀನು ಇರೋದರಿಂದ ಮೂರನೇ ಪಾರ್ಟಿಗೆ ದುಡ್ಡಿನ ಅವಶ್ಯಕತೆ ಬೇಕಾಗಿರುತ್ತೆ, ಆದ್ದರಿಂದ ಮೂರನೇ ಪಾರ್ಟಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಬರೆಯಬಹುದು. ಶೆಡ್ಯೂಲ್ ಅಂದರೆ ಏನಂತಂದರೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವರ್ಗೀಕರಣ ಮಾಡುವುದು ಎಂದರ್ಥ. ಅಂದರೆ ವರ್ಗೀಕರಣ ಮಾಡುವುದನ್ನು ಶೆಡ್ಯೂಲ್ ಅಂತ ಇಂಗ್ಲೀಷ್ನಲ್ಲಿ ಕರೆಯುತ್ತಾರೆ. ಹೀಗೆ ವಿಭಾಗ ಪತ್ರ ಮುದ್ರಿಸಿ ಅಥವಾ ಬರೆದುಕೊಂಡು ನಿಮ್ಮ ಸ್ಥಳೀಯ ವಕೀಲರಿಂದ ನೋಟರಿ ಮಾಡಿಸಿಕೊಳ್ಳಬೇಕು. ಅದರ ಜೊತೆಗೆ ವಂಶಾವಳಿ ಪ್ರಮಾಣ ಪತ್ರದಲ್ಲಿರುವ ಎಲ್ಲ ಸದಸ್ಯರು ಮತ್ತು ಸಾಕ್ಷಿದಾರರು ನೋಂದಣಿ ಕಚೇರಿಗೆ ಹೋಗಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕೊಟ್ಟರೆ, ಈ ದಾಖಲೆಗಳು ಕೊಟ್ಟರೆ ನೋಂದಣಿ ಕೆಲಸ ಮಾಡಿ ನಿಮಗೆ ವಿಭಾಗ ಪತ್ರ ಕೊಡುತ್ತಾರೆ. ಯಾರು? ನೋಂದಣಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಇಲ್ಲಿಗೆ ವಿಭಾಗ ಪತ್ರ ನೋಂದಣಿ ಕೆಲಸ ಅಂದರೆ ರಿಜಿಸ್ಟರ್ ಕೆಲಸ ಮುಗಿಯುತ್ತೆ. ಆವಾಗ ಮಾತ್ರ ಅಣ್ಣ ತಮ್ಮಂದಿಯರು ಅಂದರೆ ಒಂದು ಕುಟುಂಬದಲ್ಲಿರುವ ಒಟ್ಟು ಸದಸ್ಯರು ವಿಭಾಗ ಮೂಲಕ ಅಂದರೆ ಕಾನೂನಿನ ಪ್ರಕಾರ ವಿಭಾಗ ಆಗಿ ಆಸ್ತಿಯನ್ನು ಡಿವೈಡೆಡ್ ಮಾಡಿಕೊಂಡು ತಮ್ಮ ಆಸ್ತಿಗೆ ಹಕ್ಕುಪತ್ರ ಕಂಡುಕೊಳ್ಳಬಹುದು, ತಮ್ಮ ಪಾಲಿಗೆ ಹಕ್ಕುಪತ್ರ ಸಿಗುತ್ತೆ ಅಂತೂ ಸಹ ಹೇಳಬಹುದು.